ಕೆಜಿಎಫ್ ಬಾಬು, ಕೆಜಿಎಫ್ ಬಾಬು ಸ್ಕ್ರ್ಯಾಪ್ ಬಾಬು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು. ಈತನಿಗೆ ಕಾಂಗ್ರೆಸ್ ಕಾರ್ಯಕರ್ತರು ತರಾಟೆಗೆ ತಗೊಂಡಿರತಕ್ಕಂಥ ಒಂದು ಘಟನೆ ನಡೆದಿದೆ. ಆತ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನಿಂದ ತನಗೆ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಗಿ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದ. ಹಾಗಾಗಿ ಕೆಜಿಎಫ್ ಬಾಬುಗೆ ಚಳಿ ಬಿಡಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಕೆಜಿಎಫ್ ಬಾಬು ಇದನ್ನು ತುಂಬ ಸರ್ತಿ ಹೇಳಿದ್ದಾರೆ, ಇಲ್ಲ ಅಂತಲ್ಲ, ಆದರೆ ಈ ಸರ್ತಿ ಆತ ನಿಂತುಕೊಂಡು ಮಾತನಾಡಿದ್ದು ಕೆ ಪಿ ಸಿ ಸಿ ಆಫೀಸಲ್ಲಿ. ಕೆ ಪಿ ಸಿ ಸಿ ಕಚೇರಿಯಲ್ಲೇ ನಿಂತುಕೊಂಡು ಈ ಕಾಂಗ್ರೆಸ್ನವರು ತುಂಬ ಓವರ್ ಕಾನ್ಫಿಡೆನ್ಸ್ನಲ್ಲಿದ್ದಾರೆ, ಹೀಗೆ ಆದರೆ 80 ಸೀಟು ಇವ್ರು ಗೆಲ್ಲಲ್ಲ ಅಂತ ಅವ್ರ ಆಫೀಸಲ್ಲೇ ನಿಂತ್ಕೊಂಡು ಮಾತನಾಡಿದ್ರೆ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಬಿಡ್ತಾರ? ಚೆನ್ನಾಗಿ ಆವಾಜ್ ಹಾಕಿ ಈಗ ಆತನನ್ನು ಹೊರಗೆ ಕಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಏನು ಸಮರ್ಥನೆ ಅವ್ರು ಕೊಡ್ತಾ ಇರೋದು? ಈಗ ಕೆ ಪಿ ಸಿ ಸಿ ಕಚೇರಿಯಲ್ಲಿ ನಿಂತು ಪಕ್ಷದ ವಿರುದ್ಧ ಮಾತನಾಡೋದು ತಪ್ಪು, ಆದರೆ ಅವ್ರು ಕೊಡ್ತಾ ಇರೋ ಸಮರ್ಥನೆ ಏನು ಅಂತ? ಅರವಿಂದ್, ಹೌದು, ಇವತ್ತು ಕೆ ಜಿ ಎಫ್ ಬಾಬು ಅವರು ಕೆ ಪಿ ಸಿ ಸಿ ಕಚೇರಿಗೆ ಬಂದಿದ್ರು. ಈ ವೇಳೆ ಮಾಧ್ಯಮದ ಜೊತೆ ನಿಂತ್ಕೊಂಡು ಮಾತಾಡುವಂತ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತೆ ಸಿದ್ದರಾಮಯ್ಯನವರು ಪಕ್ಷವನ್ನ ಅಧಿಕಾರಕ್ಕೆ ತೆಗೆದುಕೊಳ್ಳೋಕೆ ಅದರ ರಾತ್ರಿ ದುಡಿತಾ ಇದ್ದಾರೆ. ಆದ್ರೆ ಇಲ್ಲಿನ ಕಾರ್ಯಕರ್ತರ ಕಚೇರಿಯಲ್ಲಿರುವಂತಹ ಕಾರ್ಯಕರ್ತರು ಯಾರಿಗೂ ಕೂಡ ಬೆಲೆನ ಕೊಡ್ತಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಇದಕ್ಕೆ ಸಹಜವಾಗಿ ಇಲ್ಲಿದ್ದಂತಹ ಕಾರ್ಯಕರ್ತರು ಆಕ್ರೋಶಗೊಂಡು ಕೆ ಜಿ ಎಫ್ ಬಾಬು ವಿರುದ್ಧ ಮಾತನಾಡಕ್ ಸ್ಟಾರ್ಟ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ನೀನು ನಿಂತ್ಕೊಳ್ಬಾರ್ದು, ಕಚೇರಿಯಿಂದ ವಾಪಸ್ ಹೋಗ್ಬೇಕು ಅನ್ನುವಂತಹ ಗಲಾಟೆಯನ್ನ ಕಾರ್ಯಕರ್ತರು ಮಾಡಿದ್ರು. ಈ ಛಲ ಆಗತಿಗೆ ಕಾರಣ ಇಷ್ಟೇ, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಕೆ ಜಿ ಎಫ್ ಬಾಬು ಆಕಾಂಕ್ಷಿ ಆಗಿದ್ದಾರೆ ಕಾಂಗ್ರೆಸ್ ನಿಂದ, ಆದ್ರೆ ಅವ್ರು ಟಿಕೆಟ್ ಕೊಡ್ತಿಲ್ಲ ಅನ್ನೋದು ಬಹಿರಂಗವಾಗಿ ಅಸಮಾಧಾನವನ್ನ ಕೆ ಜಿ ಎಫ್ ಬಾಬು ಅವರು ಹೋದ ಕಡೆ ಅಸಮಾಧಾನ ಹೊರಹಾಕ್ತಿದ್ದಾರೆ. ಇವತ್ತು ಆ ಒಂದು ವಿಚಾರವಾಗಿ ಮಾತನಾಡಲಿಕ್ಕೆ ಬಂದಿದ್ರು. ಸೊ ಆದ್ರೆ ಕಾರ್ಯಕರ್ತರು ಅದನ್ನ ಸಹಿಸಲಾಗದೆ ಇವರು ಬೇರೆ ಜೆ ಡಿ ಎಸ್ ಅವ್ರ ಜೊತೆ ಹೋಗುವಂತದ್ದು ಇದೆಲ್ಲ ಗುಮಾನಿ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಅದ್ರ ಜೊತೆಗೆ ಪಕ್ಷದ ನಾಯಕರ ವಿರುದ್ಧ ಪಕ್ಷದ ವಿರುದ್ಧವೇ ಇವರು ಮಾತನಾಡ್ತಾ ಇದಾರೆ ಅನ್ನುವಂತಹ ಕೇಳಿ ಏನು ಕೆ ಜಿ ಎಫ್ ಬಾಬು ವಿರುದ್ಧ ಕಾರ್ಯಕರ್ತರು ಸಿಡಿದೆದ್ರು ಮಾತನಾಡಿದ್ರು. ಅನಿವಾರ್ಯವಾಗಿ ಕಾರ್ಯಕರ್ತರು ಏನು ಆ ರೀತಿಯಾಗಿ ಮಾತಾಡಿದ್ರು, ಕೆ ಜಿ ಎಫ್ ಬಾಬು ಕೆ ಪಿ ಸಿ ಸಿ ಕಚೇರಿಯಿಂದ ಹೊರಗಡೆ ಹೋಗಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗೆ.